ಬೇಸಿಕಲಿ ಕೇರಳದಿಂದ 26 ವರ್ಷದಿಂದ ಬ್ಯಾಂಗ್ಳೂರಲ್ಲಿದೆ. ಇಲ್ಲಿ ಕ್ರೈಸ್ಟಲ್ ಸ್ಟಡಿ ಮಾಡಿದೆ, 12 ವರ್ಷ ಐ ಟಿ ಇಂಡಸ್ಟ್ರಿಯಲ್ ಕೆಲಸ ಮಾಡಿದೆ, ಬಿಸ್ನೆಸ್ ಎಲ್ಲ ಶುರು ಮಾಡಿದೆ. ಅದನ್ನು ನಮಗೆ ಮೊದಲೇ ಬಂದು ಅವ್ರ ಥ್ರೂ ಡೈರೆಕ್ಟ್ಲಿ ಮೀಟ್ ಮಾಡಿದೆ. ಸ್ಟೋರಿ ಬಂದು ಇದೊಂದು ಡಿಫ್ರೆಂಟ್ ಆಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್. ಲಾಸ್ಟ್ 20 ಮಿನಿಟ್ಸ್ ತಂಕ ಅದು ನೆಕ್ಸ್ಟ್ ವಾಟ್ ಅದು ಕ್ಯೂರಿಯೋಸಿಟಿ ಬರುತ್ತೆ. ಅದೇ ಥರ ಮೂವಿ ಸ್ಟೋರಿ ತುಂಬ ಇಷ್ಟ ಆಯಿತು. ಆಮೇಲೆ ಕಾಸ್ಟಿಂಗ್ ಮಾಡಿದೆ, ಓಕೆ ಮಾಡಲ ಫಸ್ಟ್ ಮೂವಿ. ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಡಿಫಿಕಲ್ಟ್ ಡಿಸಿಷನ್ಸ್ ಗೊತ್ತಾಗಿಲ್ಲ ಯಾವ ಥರ ಮಾಡಬೇಕು. ಅವ್ರನ್ನ ಹಾಕೊಂಡು ಹೆಂಗಪ್ಪ ಅವ್ರಂತ ಭಾಳ ಜನಕ್ಕೆ ಕಷ್ಟ ಆಗುತ್ತೆ, ಬಟ್ ನನಗೆ ಕಷ್ಟ ಆಗಲೇ ಇಲ್ಲ. ಯಾಕೆಂದರೆ ಇದು ಪ್ರವೀಣ್ ಶೆಟ್ಟಿಯದು, ಅವ್ರ ಮಗನೇ ಫೇಸು ಒಂದು ಗ್ಲ್ಯಾಮರ್ ಇದೆ. ಇವತ್ತಿನ ದಿವಸ ಅವ್ರನ್ನ ನೋಡಿ ನಾನು ಒಂದು ದಿನನೂ ನಾನು ಡೌನೇ ಆಗಲಿಲ್ಲ. ಇನ್ನೂ ಸಹ ಮಾಡ್ತಾರೆ ಇವರು ಅಂತ ನಾನು ಕಾನ್ಫಿಡೆಂಟ್ ಇತ್ತು. ಯಾಕೆಂದರೆ ಅವರು ಅನುಪಮ್ ಕೇರಿಂದ ಬಂದವರು, ಅದರಿಂದ ನಾನು ಹಸುಬ್ರು ಹಳ್ಳೋಬ್ರು ಎಸ್ ವಿ ಕ್ಯಾನ್ ಟೇಕ್ ಮಾಡೇ ಮಾಡೋಣ ಅಂತ ಛಲ. ಸ್ಕ್ರಿಪ್ಟ್ ಬಂದು ಸ್ಕ್ರಿಪ್ಟ್ ನೋಡಿದಾಗ ತುಂಬ ಚೆನ್ನಾಗಿತ್ತು. ಆ ಸ್ಕ್ರಿಪ್ಟ್ ನೋಡಿನೇ ತುಂಬ ಹಾಕಿದ ನನಗೆ ಖುಷಿ ಆಯಿತು. ಆ ಸ್ಕ್ರಿಪ್ಟನ್ನು ನೋಡಿ ಮತ್ತು ಈಗ ಇಂಡಸ್ಟ್ರಿಯಲ್ಲಿ ಈ ಪ್ರೊಡ್ಯೂಸರ್ಸು ಹಸುಬ್ರಿಗೆ ಹಾಕೋದು ತುಂಬ ಕಷ್ಟ ಇದೆ, ಯಾರೂ ಹಾಕೋದಿಲ್ಲ. ಆದರೆ ನಾವು ಹಂಗಿಲ್ಲ, ನಾವು ಅವರು ಗ್ಲ್ಯಾಮರು ಅವ್ರ ಫೇಸ್ ಕಟ್ ನೋಡಿನೇ ಇಲ್ಲ ಇವರು ಮಾಡೇ ಮಾಡ್ತಾರೆ, ಛಲ ಇದೆ ಮಾಡೋಣ, ಅದ್ಭುತವಾಗಿ ಬರುತ್ತೆ, ಮುಂದಕ್ಕೆ ಛಲ ತೋರಿಸ್ತಾರೆ ಅವರು. ಪ್ರವೀರ್ ಶೆಟ್ಟಿ ವಿಲ್ ಬಿ ದಿ ಮುಂದಕ್ಕೆ ಅವರು ಒಳ್ಳೆ ಸ್ಟಾರ್ ಆಗ್ತಾರೆ ಅನ್ನೋ ನಂಬಿಕೆ ಕಣ್ಣಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡ್ತು. ನನಗೆ ತುಂಬ ಖುಷಿಯಾಗಿದ್ದೆ ಅಷ್ಟೇ. ಅವರು ಪ್ರವೀರ್ ಬಗ್ಗೆ ತುಂಬ ಹೇಳಬೇಕಾಗಿದೆ, ಯಾಕಂದರೆ ಅವರು ಅನುಪಮ್ ಕೇರಿಂದ ಬಂದವರು. ಸೊ ಅದಕ್ಕಿಂತ ಇನ್ನೊಂದು ಆಸೆ ಹೇಳಕ್ಕೆ ಆಗಲಿಲ್ಲ. ಸೊ ಅದರಿಂದ ನಾವು ಎಲ್ಲ ಸಿದ್ಧತೆಯಿಂದ ಬಂದು ಏನು ನಾವು ಕನ್ನಡಿಗರಿಂದ ಇದು ಒಂದು ಒಳ್ಳೆ ಕಂಟೆಂಟ್ ಇದೆಲ್ಲ ಮೋಸ ಆಗೋದಿಲ್ಲ, ನಾವು ಗೆಲ್ತೀವಿ, ಕನ್ನಡ ಛಲದಿಂದ ದೊಡ್ಡ ಮಟ್ಟದಲ್ಲಿ ಬರ್ತೀವಿ ಅಂತ ಒಂದು ಆಸೆ. ಹೀರೋ ವ್ಯವಸ್ಥೆ ಆಗಿದೆ, ಅಂದರೆ ಯಾಕಂದರೆ ಸಪೋರ್ಟಿಂಗ್ ಕ್ಯಾಸ್ಟ್ ಫುಲ್ ಟಾಪ್ ಆರ್ಟಿಸ್ಟ್, ಟಾಪ್ ಆರ್ಟಿಸ್ಟ್ನೇ ಸಪೋರ್ಟಿಂಗ್ ಕ್ಯಾಸ್ಟ್ ಆಗಿದೆ. ಅದೇ ಸೊ ಹೀರೋ ಆ್ಯಕ್ಚುಲಿ ಇದು ಬಂದು ನೀವು ಮೂಡಿ ಮೂವಿ ನೋಡಿದ್ರೆ ಇದು ಹೊಸ ಹೀರೋ ಥರ ಒಂದು ಫೀಲಿಂಗ್ ಬರೋದು, ಎಕ್ಸ್ಪೀರಿಯನ್ಸ್ ಇರೋ ಥರನೇ ಬರುತ್ತೆ. ಇದರಲ್ಲಿ ಕಂಟೆಂಟ್ ಮೇಲೆ ಹೋಗುತ್ತೆ ಮೂವಿ, ಸ್ಟ್ರಾಂಗ್ ಸ್ಟೋರಿ ಲೈನ್ ಇದೆ, ಮೇಕಿಂಗ್ ಚೆನ್ನಾಗಿದೆ, ಒಳ್ಳೆ ಸಸ್ಪೆನ್ಸ್ ಇದೆ. ಆಮೇಲೆ ಯೂಶ್ವಲಾಗಿ ನೀವು ಮೂವಿ ಕಾಣಿಸ್ತಾರ ಸೈಡ್ ಸ್ಟೋರೀಸ್ ರೊಮ್ಯಾನ್ಸ್ ಅದೆಲ್ಲ ಬೇಕಾ ಇಲ್ಲ ಅದೆಲ್ಲ ಇಲ್ಲ ಇಲ್ಲ, ಸ್ಟ್ರೈಟಾಗಿ ಹೋಗುತ್ತೆ. ವ್ಯೂವರ್ಗೆ ಅದು ಒಳ್ಳೆ ಸಸ್ಪೆನ್ಸ್ ಇರುತ್ತೆ. ನಾನು ಹೇಳ್ತಾರ ಸೆಕೆಂಡ್ ಹಾಫ್, ನಾನು ಆ್ಯಕ್ಚುಲಿ ಮೂವಿ 2-3 ಟೈಮ್ಸ್ ನೋಡಿದೆ ಆಲ್ರೆಡಿ, ಪ್ರಿವ್ಯೂ ಶೋ ನೋಡಿದೆ, ಸೆನ್ಸರ್ ಶೋ ನೋಡಿದೆ. ಪ್ರಿವ್ಯೂ ಶೋ ನೋಡಿದ್ರೆಲ್ಲ ಮೂವಿ ಅಲ್ಪದಾಗಿ ಬಂದಿದೆ ಅನ್ನೋದಿದೆ. ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಇದೆ, ಸೂಪರಾಗಿ ಬಂದಿದೆ. ಇದರ ಹೀರೋ ಇದು ಇದು ಬಂದು ಇವರು ಹೊಸ ಹೀರೋ ಮೂವಿ ಥರ ನಿಮ್ಗೆ ಆಮೇಲೆ ಸ್ವಲ್ಪ ರಿಸ್ಕ್ ಇದೆ, ರಿಸ್ಕ್ ಅದು ಯಾವ ಬಿಸ್ನೆಸ್ಸೇ ರಿಸ್ಕ್, ಮೂವಿನೇ ರಿಸ್ಕ್ ತಗೋಬೇಕು. ಚೆನ್ನಾಗಿ ಬಂದಿದೆಯಾ? ಅದಕ್ಕೆ ಮೀರಿ ಚೆನ್ನಾಗಿ ಬಂದಿದೆ ಸರ್, ಅದಕ್ಕೆ ಮೀರಿ ಚೆನ್ನಾಗಿ ಬಂದಿದೆ. ಮತ್ತು ಇವತ್ತಿಂದ ಯುವ ಬೆಳೆಗೆ ಅದ್ಭುತವಾಗಿದೆ, ಅಂದರೆ ಕಣ್ಣು ಮಿಟ್ಕಿದೀರ ನೋಡುವಂಥ ಚಿತ್ರ ಇದು, ಕಣ್ಣು ಮಿಟ್ಕಿದೀರ ನೋಡುವಂಥ ಚಿತ್ರ. ಈಗ ಮತ್ತೆ ಮುಂದೆ ಆಯಿತು, ಎಷ್ಟೋ ಸಿನಿಮಾ ನಮ್ಮ ಕನ್ನಡದಲ್ಲಿ ಇದೆ, ಬಟ್ ಇದು ಸ್ವಲ್ಪ ವಿಚಿತ್ರವಾಗಿ ಚೆನ್ನಾಗಿರುವಂತ. ಮೂವಿ ಬಗ್ಗೆ ಹೇಳೋದಾದ್ರೆ ಯಾಕೆ ಈ ಮೂವಿ ನೋಡಬೇಕು ಜನ ಅಂತ, ಏನು ಸ್ಪೆಷಲ್ ಏನಿದೆ ಇದರೊಳಗೆ? ಇದರಲ್ಲಿ ಸಿ ಯೂಶ್ವಲಿ ಥ್ರಿಲ್ಲರ್ ಮೂವೀಸ್ ನಿಮ್ದು ಜಾನರ್ ಅಂದರೆ ಥ್ರಿಲ್ಲರ್ ಜಾನರ್ ಇಷ್ಟ ಅಂದರೆ ಇದು ಖಂಡಿತ ಇಷ್ಟ ಆಗುತ್ತೆ. ಅಂದರೆ ಇದರಲ್ಲಿ ಬ್ಯಾಕ್ ಸ್ಟೋರಿ ಅಂದರೆ ಇದರದ್ದು ಇನ್ಸ್ಪಿರೇಷನ್ ಇದೆ. ನಿಮ್ಗೆ ಆಂಧ್ರ ಇನ್ಸಿಡೆಂಟ್ ಇದೆ, ಒಂದು ಡಾಕ್ಟರ್ ರೈಪ್ ಮಾಡಿ ಮರ್ಡರ್ ಮಾಡಿದೆ. ಇದು ಥ್ರೆಡ್ ಆ್ಯಕ್ಚುಲಿ ಆ ಇನ್ಸಿಡೆಂಟ್ನ ಎತ್ಕೊಂಡೆ ಥ್ರೆಡ್ ಡೆವಲಪ್ ಮಾಡಿ. ನಿಮ್ಮ ಅಂತ ನಾನು ಸುಮ್ಮನೆ ಹೋಗಿ ಕಣ್ಣು ಮುಚ್ಕೊಂಡು ಎಲ್ಲ ಬಂದುಬಿಡ್ತಾರೆ ಏನಪ್ಪ ಹೋಗು ಅಂತ, ಹಾಗಂತ ಇಲ್ಲ ಅಲ್ವಲ್ಲ ಸಿನಿಮಾ. ನಾನು ಹಾಗೆ ಹೇಳ್ದಂಗೆ ಕಣ್ಣು ಏನು ಇನ್ಸ್ಪೈರಿಂಗು ಸಾರ್ ಹೇಳ್ದಂಗೆ ತುಂಬ ಟ್ರಿಲ್ಲಿಂಗು ಏನೋ ಇರುತ್ತೆ, ಬಟ್ ಏನಾಗುತ್ತೆ ಮುಂದಕ್ಕೆ ಏನಾಗುತ್ತೆ ಮುಂದಕ್ಕೆ ಏನಾಗುತ್ತೆ ಅಂತ ಜನ ಕೂತ್ಕೊಂಡು ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಪ್ರತಿಯೊಂದು ಕಥೆ ಗೊತ್ತಾಗುತ್ತೆ. ಅದರಿಂದ ನಾನು ಸಿನಿಮಾ ನೋಡ್ಕೊಂಡು ನಾನು ಬೇಜಾರು ಕನ್ನಡ ಮೂವಿಯಲ್ಲಿ ನೋಡಿದೆ ಥಿಯೇಟ್ರಲ್ಲಿ.
ಥಿಯೇಟರ್ ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಬೇಕು ಮಜಾ ಥಿಯೇಟ್ರಲ್ಲಿ ಆ ಮಜಾ ಬೇರೆ ಕಡೆ ಸಿಕ್ಕಲ್ಲ. ಚಿಕ್ಕ ಸ್ಕ್ರೀನಲ್ಲಿ ಮೊಬೈಲ್ ಮೇಲೆ 10 seconds ಫಾರ್ವರ್ಡ್ ಮಾಡಿ ಅದೇ ಥರ ಎಲ್ಲ ಮೂವಿ ನೋಡಬೇಕು. ಕರೆಕ್ಟ್ ಫೋಕಸ್ ಇರಬೇಕು ಥಿಯೇಟ್ರಲ್ಲಿ ನೋಡಿದ್ರೆ, ಸೌಂಡ್ ಅದು ಎಫೆಕ್ಟ್ಸ್ ಎಲ್ಲ ಗೊತ್ತಾಗಬೇಕಂದ್ರೆ ಥಿಯೇಟ್ರಲ್ಲಿ ನೋಡಬೇಕು. ಎಲ್ಲರೂ ಥಿಯೇಟ್ರಲ್ಲಿ ಬಂದಿದೆ. ಇದು ಆ್ಯಕ್ಚುಲಿ ಇದು ಪ್ರೊಡ್ಯೂಸರ್ದ ಜೀವನ ಅಲ್ಲ, ಬೇಜಾನ್ ಜನ ಇದೆ, ಥಿಯೇಟರ್ ಸ್ಟಾಫ್ ಇದೆ, ಪ್ರೊಡ್ಯೂಸ್ ಟೆಕ್ನಿಕಲ್ ಸ್ಟಾಫ್ ಇದೆ, ಇದೇನು ಪೋಸ್ಟರ್ ಅದು ಅದರ ಪೇಸ್ ಮಾಡೋದ ಕೆಲಸ ಮಾಡೋದ್ರಿದೆ, ಎಲ್ಲರ ಜೀವನ ಇದೆ. ಥಿಯೇಟ್ರಲ್ಲಿ ಹಿಟ್ ಆಗಬೇಕು, ಆಮೇಲೆ ನೆಕ್ಸ್ಟ್ ಟೈಮ್ ನೀವು ಓ ಟಿ ಟಿ ನೋಡಿ ಪಾಸ್ ಮಾಡಿ ರಿವೈಂಡ್ ಮಾಡಿ ಏನು ಬೇಕಾದ್ರೆ ಮಾಡಿ. ಪ್ರೊಡ್ಯೂಸರ್ ಎಲ್ಲರೂ ಸೇರಿ ಹಣ ಹಾಕಿ ದುಡ್ಡು ಮಾಡ್ಬೇಕಂತೇನು ಮಾಡಿಲ್ಲ. ಕನ್ನಡ ಸಿನಿಮಾ ಬೆಳೆಸ್ಬೇಕು ಅಂತ ಇನ್ನೊಂದು ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಅದನ್ನು ಕನ್ನಡಿಗೂ ಒಂದು ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕು. ಮತ್ತೊಬ್ಬರು ಇನ್ನೊಂದ್ಸರಿ ಡಿಸ್ಟರ್ಬ್ ಆಗ್ಬೋದು, ಓ ಕನ್ನಡ ಸಿನಿಮಾ ಈ ರೀತಿ ಇದೆಯಲ್ಲ, ಓ ನಮ್ಮ ಕನ್ನಡ ಸಿನಿಮಾ ಹೆಮ್ಮೆ ಪಡಬೇಕಂತ ನಮ್ಮದು ಅವ್ರು ಆಸೆ ಪಡಿಸ್ಬೇಕು. ನಮ್ಗೆ ಎಲ್ಲರೂ ಕೈ ಜೋಡಿಸಿ ಮಾಡಿ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SStv ನಿಮ್ಮೊಂದಿಗೆ.